ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಮತ್ತು ಮಾನ್ಯ ಗೃಹಮಂತ್ರಿಗಳಾದ ಪರಮೇಶ್ವರ್ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಈ ಶ್ರೀಕಾಂತ್ ಪೂಜಾರಿ ಅನೇಕ ಕೇಸ್ಗಳಿದ್ದಾರೆ, 16 ಕೇಸ್ಗಳಿದ್ದಾರೆ, ಅವ್ರ ಮೇಲೆ ಕ್ರಮ ತಗೋಬಾರ್ದ? ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಕಾನೂನಿಗೆ ಈ ಮಣ್ಣಿನಲ್ಲಿ ಕಾನೂನಿಗೆ ಬೆಲೆ ಇದೆ, ಹಾಗಾಗಿ ಈ ಮಣ್ಣಿನ ಕಾನೂನಿಗೆ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೊಡಬೇಕು. ಯಾಕೆ ಅವರು ಅಪರಾಧಿಗಳ ಪರವಾಗಿ ನಿಲ್ತಾ ಇದ್ದಾರೆ? ನಾನು ಇಬ್ರಿಗೂ ಒಂದು ಸವಾಲು ಹಾಕ್ತೇನೆ, 16 ಕೇಸನ್ನು ಶ್ರೀಕಾಂತ್ ಪೂಜಾರಿ ಮೇಲೆ ಇದ್ದರೆ ನೀವು ಹೇಳ್ದಂಗೆ ನಾನು ಕೇಳ್ತೇನೆ. ಅವ್ರು ಹೇಳಿದ್ರು ಎಕ್ಸೈಸ್ ಕೇಸ್ಗಳಿದ್ದಾವೆ, ಗುಂಡಾ ಕೇಸ್ಗಳಿದ್ದಾವೆ, ದೊಂಬಿ ಕೇಸ್ಗಳಿದ್ದಾವೆ, ಈ ರೀತಿ ಊದು ಕೇಳ್ತಾ ಹೋದರು. ಹಾಗಾಗಿ ಆ ವ್ಯಕ್ತಿ ಮೇಲೆ, ಶ್ರೀಕಾಂತ್ ಪೂಜಾರಿನೇ ಮೇಲೆ ನಾವು ಕೇಸ್ ಹಾಕಿದ್ದೀವಿ ಮತ್ತು ಅವರು ಬಂಧನಕ್ಕೆ ಒಳಗಾಗಿದ್ದಾರೆ. ಶ್ರೀಕಾಂತ್ ಪೂಜಾರಿ ಮೇಲೆ ಇರೋದು ಈ ಎಲ್ಲ ಕೇಸುಗಳು ಕೂಡ ಡಿಸ್ಮಿಸ್ ಆಗಿದೆ, ಖುಲಾಸೆ ಆಗಿದೆ. ಒಂದೇ ಒಂದು ಕೇಸ್ ಉಳಿದಿದೆ, ಆ ಕೇಸ್ ನಡೀತಾ ಇದೆ. ಆ ಕೇಸ್ಗೂ ಕೂಡ ಇವರು FIR ಹಾಕಿಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ. ಆ ಕೇಸ್ಗೂ ಕೂಡ ಯಾರು ಕಂಪ್ಲೇಂಟು ಕೊಟ್ಟಿಲ್ಲ. ಈ ರೀತಿ ಸುಳ್ಳು ಆಪಾದನೆಗಳು, ನಾವು ಮುಂಚೆಯಿಂದಲೇ ಸುಳ್ಳು ರಾಮಯ್ಯ ಅಂತ ಕರಿತಾ ಇದ್ದೀವಿ ಸಿದ್ದರಾಮಯ್ಯನವರಿಗೆ. ಸುಳ್ಳು ರಾಮಯ್ಯನ ಗರಿಗೆ ಇನ್ನೊಂದು ಸೇರಿತು, 16 ಕೇಸ್ ಇದೆ, 16 ಕೇಸ್ ಇದೆ. ಹಿಂದೂ ಆದ ತಕ್ಷಣ ಬಿಟ್ಬಿಡ್ಬೇಕಾ? ಹಿಂದೂ ಕರಸೇವಕ ಅಂದ ತಕ್ಷಣ ಬಿಟ್ಬಿಡ್ಬೇಕಾ? ರಾಮ ಕರಸೇವಕ ಅಂದ ತಕ್ಷಣ ಅವ್ರ ಮೇಲೆ ಕೇಸ್ ಹಾಕಬಾರ್ದ, ಜೈಲಿಗೆ ಕಳಿಸ್ಬಾರ್ದ? ಸಿದ್ದರಾಮಯ್ಯನವರೇ, ನೀವು 16 ಕೇಸ್ ಇದ್ದರೆ ನಾನು ರಾಜ್ಯದ ಜನರ ಕ್ಷಮೆ ಕೇಳ್ತೇನೆ, ಇಲ್ಲ ಅಂದರೆ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರಲ್ಲ ಪರಮೇಶ್ವರ್ ಮತ್ತು DK ಮಾನ್ಯ ಸಿದ್ದರಾಮಯ್ಯನವರು, ರಾಜ್ಯದ ಜನ ಕ್ಷಮೆ ಕೇಳಬೇಕು. ಜನ ನಂಬಿಡ್ತಾರೆ ಅಂತ ಅಂದ್ಕೊಂಡು ಏನು ಬೇಕಾದ್ರೂ ಹೇಳ್ತಾರೆ. ಸತ್ಯ ಮರೆ ಮಾಚಾಡೋಕ್ಕಾಗತ್ತಾ? ಎಲ್ಲ ಪ್ರಕರಣಗಳು ಕೂಡ ನಾವು ಸುಮ್ಮನೆ ಇರಬೇಕಾಗತ್ತಾ? ಎಲ್ಲ ಪ್ರಕರಣಗಳು ಕೂಡ ಇತ್ಯರ್ಥ ಆಗಿವೆ. ಹಾಗಾಗಿ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತಂದು ಈ ಎಲ್ಲ ಕೇಸ್ಗಳನ್ನು ಸೃಷ್ಟಿ ಮಾಡಿ ಮತ್ತೆ ಕೇಸ್ ಹಾಕ್ಸಿದ್ದಾರೆ. ಇದು ಮುಖ್ಯಮಂತ್ರಿಗಳೇ, ಹೋಮ್ ಮಿನಿಸ್ಟ್ರೇ ಮಾಡಿದಂಥ ಪ್ರೀ ಪ್ಲ್ಯಾನ್ಡ್ ಡೈರೆಕ್ಷನ್ನು ಅಥವಾ ಪೊಲೀಸ್ ಇಲಾಖೆನೇ ಸೃಷ್ಟಿ ಮಾಡಿರಂಥ ಇದೊಂದು ಕೃತ್ಯವೋ? ಇದು ತನಿಖೆಯಿಂದ ಬಹಿರಂಗ ಆಗಬೇಕು. ಆ ರಾಮಭಕ್ತನ ಮೇಲೆ 1992 ಒಂದೇ ಒಂದು ಕೇಸ್ ಮಾತ್ರ ಇರೋದು. ಇವತ್ತು ಅದ್ರ ಜಡ್ಜ್ಮೆಂಟ್ ಕೂಡ ಬರೋದಿದೆ, ನನಗೆ ನಂಬಿಕೆ ಇದೆ. ಆ ಒಂದು ಶ್ರೀಕಾಂತ್ ಪೂಜಾರಿ ಇವತ್ತು ಬೇಲ್ ಅವ್ರಿಗೆ ಸಿಕ್ಕೇ ಸಿಗತ್ತೆ ಅಂತ ನಂಬಿಕೆ ನನಗಿದೆ. ನಾನು ಅದಕ್ಕೋಸ್ಕರ ಬಾರೇ ಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೇನೆ, ಈ ಸವಾಲು ಸ್ವೀಕಾರ ಮಾಡಿ. 16 ಕೇಸ್ ಇದ್ದರೆ ನಾನು ರಾಜ್ಯದ ಜನರ ಕ್ಷಮೆ ಕೇಳ್ತೇನೆ, ಇಲ್ಲ ಅಂದರೆ ನೀವು ರಾಜ್ಯದ ಜನ ಕ್ಷೇಮ ಕೇಳಬೇಕು. ಎರಡನೇದು, ಈ ಎಲ್ಲ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಕಮಿಷನರ್ ಇರ್ಬೋದು, SP ಇರ್ಬೋದು, ಅವರೆಲ್ಲರ ಮೇಲೂ ಕೂಡ ತಕ್ಷಣ ಕ್ರಮ ಕೈಗೊಳ್ಳಿ. ನಿಮಗೆ ದಾರಿ ತಪ್ಪಿಸಿದ್ದಾರೆ ಅಂತ ಬೇಕಾದ್ರೆ ಹೇಳಿ, ಅವ್ರ ಬಗ್ಗೆ ಅಮಾನತ್ತಲ್ಲಿಡಿ ಅವ್ರನ್ನೆಲ್ಲರೂ ಕೂಡ. ಇಲ್ಲ ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಹೋರಾಟಗಳು ಮಾಡ್ತಾ ಇದ್ದಾವೆ ಅದು ಮುಂದುವರಿಬೇಕಾಗತ್ತೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಆ ಒಬ್ಬ ಅಮಾಯಕ ಶ್ರೀಕಾಂತ ಪೂಜಾರಿನ ನೀವು ಜೈಲಲ್ಲಿ ಇಟ್ಟಿದ್ದೀರಲ್ಲ, ನಿಮ್ಮ ಮಕ್ಕಳನ್ನ ಹಂಗಿಟ್ಟಿದ್ದಿದ್ರೆ ಏನೂ ತಪ್ಪಿಲ್ಲದೆ 16 ಕೇಸ್ ಇದೆ ಅಂತಂದ್ಕೊಂಡು
ಕೋರ್ಟಿನ ಮುಂದೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸ್ತೀರಲ್ಲ, ಇದು ಯಾವ ನ್ಯಾಯ? ಇದು ನಮಗೆ ಕೇಳ್ತಾರೆ, ಅವನು ಕೋರ್ಟಿಗೆ ಮನ್ನಣೆ ಕೊಟ್ಟಿಲ್ಲ, ಕೋರ್ಟ್ ಕೇಸ್ಗಳಿಗೆ ಗೈರಾಗಿದ್ದಾರೆ, ಈ ರೀತಿ ಸುಳ್ಳುಗಳು ಹೇಳಿದ್ದಾರೆ. ಎಲ್ಲ ಕೋರ್ಟಿನ ಆ ಒಂದು ಡೇಟ್ ಬಂದಾಗ ಅಟೆಂಡ್ ಮಾಡಿದ್ದಾರೆ. ಯಾವುದೇ ಕೋರ್ಟಿಗೆ ಮನ್ನಣೆ ಕೊಡಲ್ಲ ಅಂತ ಪ್ರಶ್ನೆ ಉದ್ಭವನೆ ಆಗಿಲ್ಲ. ಇದೆಲ್ಲ ಇರಬೇಕಾದ್ರೆ ಈ ರೀತಿ ಮುಖ್ಯಮಂತ್ರಿಗಳು ಒಬ್ಬ ಹಿಂದೂ ಕಾರ್ಯಕರ್ತನ ತೊಂದರೆ ಕೊಡಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಅವನ ಮೇಲೆ 16 ಕೇಸ್ ಇದೆ ಅಂತ ಸುಳ್ಳು ಕೇಸ್ಗಳನ್ನು ಪ್ರಸ್ತಾಪ ಮಾಡಿ ಅವರಿಗೆ 14 ದಿನ ಇವತ್ತು ನ್ಯಾಯಾಂಗ ಕಸ್ಟಡಿಗೆ ಇರುವಂತೆ ಮಾಡಿದ್ದಾರೆ. ಆ ಶ್ರೀಕಾಂತ್ ಪೂಜಾರಿಗೆ ನೋಟಿಸ್ ಕೂಡ ಬಂದಿಲ್ಲ, FIR ಕೂಡ ದಾಖಲೆ ಆಗಿಲ್ಲ, ಅವರು ಯಾವ ದೂರು ಕೂಡ ಅವರಿಗೆ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ಅವರು ಮಾಡಿರೋಂಥ ಈ ಕುತಂತ್ರ ರಾಜಕಾರಣ, ಹಿಂದೂ ವಿರೋಧಿಗಳ ಮೇಲೆ ಮಾಡಿರೋಂಥ ಕುತಂತ್ರ ರಾಜಕಾರಣ, ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಹೇಳಿಕೆ ಕೊಡ್ತಾರೆ ಹೇಳಿಕೆ ಕೊಟ್ಟು ರಾಜ್ಯ ಜನರ ಕ್ಷಮೆ ಕೇಳಬೇಕು ಮತ್ತು ಸಂಬಂಧಪಟ್ಟ ಎಲ್ಲ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ.